ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಮ್ಮ ಕರ್ನಾಟಕ ನಮ್ಮ ಭಾರತ ದೇಶ ಬಹಳ ವಿಶೇಷವಾಗಿ ಆಧ್ಯಾತ್ಮಿಕ ನೆಲೆವೀಡು ಶಾಂತಿಯ ತವರೂರು ಇಲ್ಲಿ ನಾವೆಲ್ಲ ಆಸ್ತಿಕರಾಗಿ ಹರನೇ ಗುರುವಿನ ರೂಪದಲ್ಲಿ ಬಂದನೆಂದು ಮಠಾಧೀಶರನ ಭಯಭಕ್ತಿಯಿಂದ ಕಾಣುವಂತ ಜನ ಕಾವಿ ಬಟ್ಟೆಯನ್ನ ತೊಟ್ಟು ಇಡೀ ಸಮಾಜವೇ ನನ್ನದು ಎಂದು ಸಮಾಜ ಸೇವಾ ದೀಕ್ಷೆಯನ್ನು ತೊಟ್ಟಂತ ಪರಮ ಪೂಜ್ಯರು ಬಹಳಷ್ಟು ಮಠಾಧೀಶರು ತಮ್ಮ ತಾಯಿ ತಂದೆಯ ವ್ಯಾಮೋಹವನ್ನು ಬಿಟ್ಟು ಸಂಸಾರದ ಸುಖ ಸಂತೋಷಗಳನ್ನೆಲ್ಲ ತ್ಯಜಿಸಿ ನಿಸ್ವಾರ್ಥ ಸೇವೆಯಿಂದ ತಮ್ಮ ಬದುಕನ್ನ ಸಮಾಜ ಕರ್ಪಿಸಿಕೊಂಡಿರುವಂತ ಯಾಕೆ ನಾವು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀವಿ ಅಂತಂದ್ರೆ ನಾವೆಲ್ಲ ಸಂಸಾರಿಕರು ವ್ಯಾಮೋಹದಲ್ಲಿ ಸಿಕ್ಕಾಕೊಂಡವರು ರಾಗ ದ್ವೇಷಕ್ಕೆ ಒಳಗಾದವರು ಸಂಕಟಕ್ಕೆ ಅದಕ್ಕೆ ಅವರ ಪಾದಕ್ಕೆ ಹಣೆ ಮುಟ್ಟಿ ನಿಮ್ಮ ಶಕ್ತಿ ನಿಮ್ಮ ಭಕ್ತಿ ಆ ನಿಮ್ಮ ವೈರಾಗ್ಯ ನಮಗೂ ಬರಲಿ ಅಂತ ಹೇಳಿ ನಾವೆಲ್ಲ ಪರಮ ಪೂಜ್ಯರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀವಿ ಮಠ ಮಂದಿರಗಳು ಭಾವೈಕ್ಯತೆಯ ಸಂಕೇತ ಇಲ್ಲಿ ಜಾತಿ ಭೇದ ಇಲ್ಲ ಮತಭೇದ ಇಲ್ಲ ಎಲ್ಲ ಧರ್ಮದವರು ಒಂದೇ ಎಲ್ಲಾ ಕಡೆ ಇರುವ ದೇವರು ಒಬ್ಬನೇ ಅನ್ನುವಂತ ಭಾವೈಕ್ಯತೆಯ ಸಂಕೇತಕ್ಕಾಗಿ ಮಠಗಳು ಇರ್ತವೆ ಮಾತನ್ನ ಹೇಳ್ತಾ ನಾ ಬಹಳ ಸಣ್ಣವರಿದ್ದಾಗಿ ನಿಂದ ಹಾಡ ಹಾಡ್ಕೊತ ಬಂದಿದ್ದೇವ್ರಿ ಸಣ್ಣಕಿರಾಕಾಗಿ ಇದೇ ಮಾಡಿನ ಹಾಡ ಆಡೋದು ಭಾಷಣ ಮಾಡೋದು ವಚನ ಹೇಳೋದು ಅದೇ ಒಂದು ಕಾಯಕವಾಗಿ ಇವತ್ತು ನಾ ಏನು ಒಂದಿಷ್ಟು ಪ್ರವಚನಗಾರ್ತಿಯಾಗಿ ಮಾತನಾಡುವಂತ ಸಾಮರ್ಥ್ಯ ನನಗೆ ಬಂದದ್ದು ನಮ್ಮ ವಿಜಯಪುರ ಜಿಲ್ಲೆಯ ತೋಂಟದ ಸಿದ್ಧಲಿಂಗ ಸ್ವಾಮಿಗಳ ಹುಟ್ಟೂರಾದಂತ ಸಿಂದಗಿಯಲ್ಲಿ ಬೆಳೆದಿನಿ ಶಾಂತವೀರ ಪಟ್ಟಾಧ್ಯಕ್ಷರು ಗದುಗಿನ ತೋಂಟದ ಸಿದ್ಧಲಿಂಗ ಸ್ವಾಮಿಗಳು ಸಮಾಜ ಸುಧಾರಕರಾದಂತ ಬಸವ ಅಭಿಮಾನಿಗಳಾದಂತ ದಿವಂಗತ ಎಸ್ ಜಿ ಬೊಮ್ಮಣ್ಣಿ ಅವರು ಆ ಮಠದೊಳಗ ಊರಾನ ಮಠದೊಳಗ ಅದೇನು ಪ್ರಾರ್ಥನೆ ಶರಣರ ಜಯಂತಿ ಒಂದು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಿ ನಮಗೆ ಒಂದಿಷ್ಟು ಸ್ಟೇಜ್ ಮೇಲೆ ಹೋಗಿ ಮಾತನಾಡುವ ಹಾಡುವ ಧೈರ್ಯವನ್ನು ತಂದುಕೊಟ್ಟಂತ ಸಿಂದಗಿಯ ಸಾಹಿತ್ಯಕ ಧಾರ್ಮಿಕ ವಾತಾವರಣದಲ್ಲಿ ನಾವೆಲ್ಲ ಬೆಳೆದಿವಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಈ ಹಿಂದೂ ಮುಸಲ್ಮಾನ್ ಸಿಖರು ಸಾಯಿ ಕ್ರೈಸ್ತರು ಸೋದರರೆಲ್ಲ ಆ ಒಬ್ಬನೇ ದೇವರು ಮಂದಿರ ಮಸೀದಿ ಚರ್ಚುಗಳೆಲ್ಲದರಲ್ಲೂ ನಾವೆಲ್ಲರೂ ಒಂದೇ ಬಳ್ಳಿಯ ಹೂಗಳು ನೀ ನಮ್ಮೆಲ್ಲರ ಮಾತೆ ಜಯ ಜಯ ಹೇ ಭಾರತ ಮಾತೆ ಜಯ ಜಯ ಹೇ ಭಾರತ ಮಾತೆ ಮಹಾಕೋಟಿ ಕೋಟಿ ಜನ ಆರಾಧಿಸುವ ಮಮತೆಯ ಮಂಗಲ ಮಾತೆ ಜಯ ಜಯ ಹೇ ಭಾರತ ಮಾತೆ ಜಯ ಜಯ ಹೇ ಭಾರತ ಮಾತೆ ಅನ್ನುವಂತೆ ನಾವೆಲ್ಲ ಭಾರತಾಂಬೆಯ ಮಕ್ಕಳು ಅನ್ನುವ ವಿಷಯವನ್ನ ಇವತ್ತು ಬಸವಾದಿ ಶರಣರು ಕೊಟ್ಟಂಥ ಒಂದು ಕಾಯಕ ಒಂದು ದಾಸೋಹ ಸಮಾನತೆ ಇವೆಲ್ಲವುಗಳನ್ನ ಕುರಿತು ನೋಡ್ಕೋತ ಬಂದಿದ್ದೀವಿ ದಾಸೋಹ ಭಾವ ದಾಸೋಹ ಏನು ಸಮಾಜದಲ್ಲಿ ಕೆಲಸ ಮಾಡ್ತದ ನಮ್ಮಲ್ಲಿ ದಾಸೋಹ ಭಾವ ಯಾಕೆ ಇರಬೇಕು ಅದರಿಂದ ನಮಗೆ ಸಮಾಧಾನ ನಮ್ಮಲ್ಲಿ ಏನೊಂದು ಬದಲಾವಣೆ ಆಗ್ತದನ್ನುವಂಥ ವಿಷಯವನ್ನು ಇವತ್ತು ಸ್ವಲ್ಪದರಲ್ಲಿ ನೋಡೋಣ ಆ ಕವಿ ಸರ್ವಜ್ಞ ಅನ್ನವನು ಇಕ್ಕುವುದು ನನ್ನಿಯನು ನುಡಿಯುವುದು ತನ್ನಂತೆ ಪರರ ಬಗೆದಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅನ್ನವನು ಇಕ್ಕುವುದು ನನ್ನಿಯನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ನಮಗೆಲ್ಲ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ತಾರ ಇದು ದಾಸೋಹ ಭಾವ ಸತ್ಯ ಶುದ್ಧ ಕಾಯಕ ಮಾಡಿ ಒಂದಿಷ್ಟು ಭಾಗವಾದರೂ ಸಮಾಜಕ್ಕೆ ಜಂಗಮಕ್ಕೆ ದೀನ ದಲಿತರಿಗಾಗಿ ಒಂದಿಷ್ಟು ಭಾಗವನ್ನ ತೆಗೆದಿಟ್ಟು ಅದು ಗುರುಲಿಂಗ ಜಂಗಮ ಕರ್ಪಿಸುತ್ತದೆ ಒಂದು ದಾಸೋಹ ನನ್ನಿಯನ್ನು ನುಡಿಯುವುದು ಅಂದ್ರೆ ಸತ್ಯವನ್ನ ಮಾತನಾಡುವುದು ಹೀಗೆ ಎಲ್ಲರೂ ನಮ್ಮಂತೆ ಅನ್ನುವಂತ ಭಾವ ನಮ್ಮಲ್ಲಿ ಬರಲಿ ಅನ್ನೋದು ಮಹಾಕವಿ ಸರ್ವಜ್ಞ ಬಹಳ ಸುಂದರವಾಗಿ ಹೇಳ್ತಾರೆ ಇನ್ನು ಬಸವಾದಿ ಶರಣರ ಕಾಲದಲ್ಲಿ ಬರೀ
ನೀಡವರಿದ್ದರು, ಬೇಡವರು ಇರಲಿಲ್ಲ. ಬರೀ ನೀಡವರಿದ್ರು, ಅಲ್ಲಿ ಬೇಡವರು ಇರಲಿಲ್ಲ. ಅದಕ್ಕೆ ಬಸವಣ್ಣ ಎಲ್ಲರಿಗೂ ಕಾಯಕವನ್ನು ತಂದು ಕೊಟ್ಟಾತ. ಯಾವ ಕಾಯಕವು ಮೇಲಲ್ಲ, ಯಾವ ಕಾಯಕವು ಕೀಳಲ್ಲ. ಇದು ಉಚ್ಚವಾದ ಕೆಲಸ ಅಲ್ಲ, ಇದು ಕೀಳಾದ ಕೆಲಸವಲ್ಲ. ಬಸವಾದಿ ಶರಣರ ದೃಷ್ಟಿಯಲ್ಲಿ ರಾಜ್ಯವನ್ನಾಳುವಂಥ ಬಿಜ್ಜನ ಕೆಲಸವೂ ಅಷ್ಟೇ, ಪಾದರಕ್ಷೆಯನ್ನು ಮಾಡುವ ಸಮಗಾರ ಹರಳಯ್ಯನ ಕೆಲಸವೂ ಅಷ್ಟೇ. ಅದಕ್ಕೆ ಪ್ರತಿಯೊಂದು ಕಾಯಕಕ್ಕೂ ಶ್ರಮ ಇದೆ, ಘನತೆ ಇದೆ, ಗೌರವವಿದೆ. ಎಲ್ಲ ಕಾಯಕ ಜೀವಿಗಳಿಗೂ ಮಾನ್ಯತೆಯನ್ನು ಕೊಟ್ಟು ಆತ್ಮವಿಶ್ವಾಸವನ್ನು ಬೆಳೆಸಿ ಅವರಲ್ಲಿ ಧೈರ್ಯವನ್ನು ತುಂಬಿ ಸಮಾನತೆಯನ್ನು ತಂದಂತ ಬಸವಾದಿ ಶರಣರ ಅವರು ಹೇಳ್ತಾರೆ ನೋಡ್ರಿ. ಒಂದು ಕಡೆ ಹಣದೊಡವೆ ವಸ್ತುಗಳನ್ನು ಮೃಡ ಭಕ್ತರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು. ಹಣ ಒಡವೆ ವಸ್ತುಗಳನ್ನು ಭಕ್ತರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು. ಬಂದಡೊಂದು ಲೇಸು, ಬಾರದಿದ್ದಡೆರಡು ಲೇಸು. ಅಲ್ಲಿದ್ದಡೆಯು ಲಿಂಗಕ್ಕೆ ಬೋನ, ಇಲ್ಲಿದ್ದಡೆಯು ಲಿಂಗಕ್ಕೆ ಬೋನ. ಲಿಂಗದೊಡವೆ ಲಿಂಗಕ್ಕೆ ಸುರಿತ್ತಾಗಿ ಬಂದಿತ್ತೆಂಬ ಪರಿಣಾಮವಿಲ್ಲ, ಬಾರದೆಂಬ ಸುಖವಿಲ್ಲ. ಇದು ಕಾರಣ ಕೂಡಲ ಸಂಗಮ ದೇವ, ನಿಮ್ಮ ಶರಣರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು, ಕಡಬಡ್ಡಿಯ ಕೊಡಲಾಗದು ಅನ್ನುವಂಥ ಸುಂದರವಾದ ವಚನವನ್ನು ಬರೀತಾರೆ. ಆದರೆ ಈಗ ಕಾಲ ಬಹಳ ಚೇಂಜ್ ಆಗ್ಯದ, ಬಹಳ ಬದಲಾವಣೆ ಆಗ್ಯದ. ರೈತರು ಬಹಳಷ್ಟು ಬಡವರು, ಮಧ್ಯಮ ವರ್ಗದವರು ಎಲ್ಲಿನೂ ನಮ್ಗೆ ಎಲ್ಲಿನೂ ಸಾಲ ಸಿಗೋದಿಲ್ಲ. ಏನೋ ಚಕ್ರ ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಅಂತ ಹೇಳಿ ಸಾಲವನ್ನು ಪಡ್ಕೊಂಡು ಬೆಳಿ ಬೆಳಿಲಾರದಕ್ಕೆ ಎಷ್ಟೋ ಜನ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳತ್ತಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ಅವಾಗ ಶರಣರು ಯಾವತ್ತು ಕಡ ಬಡ್ಡಿ ಕೊಡಬಾರದು, ರಂಗ ಕೊಟ್ಬಿಡ್ಬೇಕು. ಯಾಕಂದ್ರೆ ಅವರು ಸಮಾಜ ಸೇವೆ ಮಾಡ್ತಾರ, ನಾವು ಸಮಾಜ ಸೇವೆ ಮಾಡ್ತೀವಿ. ಬಂದ್ರ ಚಲೋ ಆಯ್ತು, ಬರದಿದ್ದ ಡೆರಡು ಲೇಸು ಅನ್ನುವಂತ ಒಂದು ಸಮಾನತೆಯ ಭಾವ ಆಗಿನ ಶರಣರಲ್ಲಿ ಇದ್ದದ್ದನ್ನ ನಾವು ನೋಡ್ಬೇಕು. ಆಮೇಲೆ ಬಸವಾದಿ ಶರಣರು ಬರೀ ಪರಮ ಸ್ವಾಮಿಗಳಾಗಿ ಪ್ರಸಾದ ಮಾಡಿಕೊಂಡು ಮನೆಯಲ್ಲಿ ಕೂಡು ಅಂತ ಹೇಳಲಿಲ್ಲ. ಅದಕ್ಕೆ ಸ್ವಾಮಿಗಳಂದ್ರೆ ಬರೀ ಮಠಕ್ಕಷ್ಟೇ ಸಂಬಂಧವಲ್ಲ, ಇಡೀ ಸಮಾಜಕ್ಕೆ ಸಂಬಂಧಪಟ್ಟವರು ಅನ್ನುವುದನ್ನ ಬಹಳ ಸುಂದರವಾಗಿ ಒಂದು ವಚನದಲ್ಲಿ ಹೇಳ್ತಾರೆ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರಿರದರೆ ಮೇಲೆ ಪಲ್ಲವಿಸಿತ್ತು ನೋಡ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರಿರದರೆ ಮೇಲೆ ಪಲ್ಲವಿಸಿತ್ತು ನೋಡ. ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದಡೆ ಮುಂದೆ ಸಕಲ ಪದಾರ್ಥ ನಿವನು. ಆ ಜಂಗಮನ ಹರನೆಂದು ಕಂಡು ನರನೆಂದು ಭಾವಿಸಿದರೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ. ಮರಕ್ಕ ಬಾಯಿ ಬೇರೆಂದು ತಳಕ್ಕೆ ನೀರಿರದರೆ, ದೊಡ್ಡ ಗಿಡಗಳು ಇರ್ತಾವ, ಗಿಡಕ್ಕೆ ಮ್ಯಾಲಿನಿಂದ ನೀರು ಹಾಕಂಗಿಲ್ರಿ, ತಳಕ್ಕ ನೀರು ಹಾಕ್ತೀವಿ. ಕೆಳಗ ತಳಕ್ಕ ನೀರು ಹಾಕಿದ್ರ ಮೇಲೆಲ್ಲ ಅದೆಲ್ಲ ಚಿಗರಿ ಹೂವು ಹಣ್ಣ ಕಾಯಿಗಳನ್ನೆಲ್ಲ ಕೊಡ್ತದ. ಹಂಗ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರಿರದರೆ ಹೆಂಗ ಪಲ್ಲವಿಸ್ತದಲ್ಲ, ಅದೇ ರೀತಿ ಲಿಂಗದ ಬಾಯಿ ಜಂಗಮವೆಂದು. ಜಂಗಮ ಅಂದ್ರೆ ಪರಮ ಪೂಜ್ಯರು ಕೂತಾರಲ್ಲ, ನಾವು ಲಿಂಗಕ್ಕೆಷ್ಟು ನೀರಿರದ್ರೂ ಅದು ನಮ್ಮ ಆತ್ಮ ಸಂತೋಷಕ್ಕಾಗಿ, ದೇವನಿಗೆ ಕೃತಜ್ಞತೆ ಅರ್ಪಿಸುವುದಕ್ಕಾಗಿ ಲಿಂಗ ಪೂಜೆ. ಅದು ಸಮಾಜ ಸೇವೆ ಆಗೋದಿಲ್ಲ. ಸಮಾಜ ಸೇವೆ ಮಾಡಬೇಕಾದ್ರೆ ಲಿಂಗದ ಬಾಯಿ ಜಂಗಮ. ಆ ಜಂಗಮನನ್ನು ಹರನೆಂದು ಕಂಡು ಮುಂದೆ ನರನೆಂದು ಭಾವಿಸಿದ್ರೆ ನರಕ ತಪ್ಪಲಾರದು. ಒಬ್ಬ ಸ್ವಾಮೀಜಿಯವರು ಬಂದು ಪೀಠಕ್ಕೆ ಕೂತ್ಕೊಂಡು ಮಠಾಧಿಪತಿ ಆಗ್ತಾರೋ ಅವರು ಜಂಗಮ ಸ್ವರೂಪಿಗಳು, ಅವರು ದೇವರ ಸ್ವರೂಪಿಗಳು. ಅವ್ರದ್ದು ಆ ಜಾತಿ ಈ ಜಾತಿ ಅಂತ ಮನಸ್ಸಿನಾಗ ವಿಚಾರ ಮಾಡಿದ್ರೆ ನಿಮ್ಮಂಥ ನರಕ ಎಲ್ಲಿ ಸಿಗುವುದಿಲ್ಲ ಅನ್ನುವಂಥ ಭಾವನೆಯನ್ನು ಎಷ್ಟು ಸುಂದರವಾಗಿ ಬಸವಣ್ಣವರು ಹೇಳ್ತಾರೆ. ಅದಕ್ಕೆ ತನುವ ಬೇಡಿದ ಡೀವೆ, ಮನವ ಬೇಡಿದ ನೀವೆ, ಧನವ ಬೇಡಿದ ಡೀವೆ ನಿಮ್ಮ ಶರಣರಿಗೆ ಅಂತ ತನು ಮನ ಧನಗಳಿಂದ ತ್ರಿವಿಧ ದಾಸೋಹ ಮಾಡಿದಾಗ ಸಮಾಜ ಸೇವೆ ಸಾಧ್ಯ ಆಗ್ತದ ಅನ್ನುವಂಥ ಸಾಕಷ್ಟು ಇಂಥ ವಚನಗಳನ್ನು ಬಹಳ ಅದ್ಭುತವಾಗಿ ಬಸವಾದಿ ಶರಣರು ನಮಗೆಲ್ಲ ಹೇಳ್ತಾರೆ ಅನ್ನೋದನ್ನು ನಾವು ನೋಡ್ಬೇಕು. ಅವಾಗೆಲ್ಲ ಯಾರು ಶರಣರು ಬಡ್ಡಿ ಅನ್ನೋದೇ ಗೊತ್ತಿದ್ದಿಲ್ಲ. ಇವತ್ತೆಲ್ಲ ಬರೇ ಸಾಲ ಸಾಲ ಸಾಲ, ಊರದೇ ಸಾಲ ಮಾಡೋದು, ಸಾಲ ಮನ್ನಾ ಮಾಡ್ರಿ ಸಾಲ ಮನ್ನಾ ಮಾಡ್ರಿ ಅಂತೇಳಿ ಸರ್ಕಾರಕ್ಕೆ ಗಂಟು ಬೀಳೋದು. ಹಂಗ ನಡೆದದ್ರಿ ಹಳ್ಳಿಯಾಗ ನೋಡ್ಬೇಕ್ರಿ. ಹಿಂಗೆ ಒಂದಿಬ್ರು ಗಂಡ ಹೆಂಡತಿ ಇದ್ರು,
ಗಂಡ ಮಲ್ಲಪ್ಪ ಹೆಂಡತಿ ಕಲ್ಲವ್ವ ಇಬ್ಬರು ಗಂಡ ಹೆಂಡತಿ ಇದ್ದರು ಅವ ಬಾಳ ಊರು ಸೌಕಾರ ಶಟ್ರ ಕಡೆ ಸಾಲ ಮಾಡಿದ್ದ ಸಾಲ ಮಾಡಿದ್ದ ನನ್ನ ಬೆಳಿ ಬರನ ಕೊಡ್ತೀನಿ ಮಳೆ ಬಂದು ಬೆಳಿ ಬರಲಿ ಬೆಳಿ ಬರನ ನಿಮ್ಮ ಸಾಲ ಕೊಡ್ತೀನಿ ಬೆಳಿ ಬರನ ನಿಮ್ಮ ಸಾಲ ಕೊಡ್ತೀನಿ ಅಂತ ಹೇಳಿ ವರ್ಷ ಹೋಯಿತು 2 ವರ್ಷ ಹೋಯಿತು 3 ವರ್ಷ ಆದರೂ ಕೊಡಲೇ ಇಲ್ಲ ರೀ ಅವ ಕೊಡಲೇ ಇಲ್ಲ ಏನು ಮಾಡ್ರಿ ಬೆಳಿನೇ ಬಂದಿಲ್ಲರಿ ಅನ್ನೋದು ಮುಂದಕ್ಕೆ ಹಾಕೋದು ಏನು ಮಾಡ್ರಿ ಅನ್ನೋದು ಹಿಂಗಾಗಿ ಬಾಳ ಬೆನ್ನತ್ತಿದ್ದನ್ರಿ ಅವ ಸಾಲ ಕೊಟ್ಟಂತ ಸೌಕಾರ ಆ ಬಾಳ ಬೆನ್ನತ್ತಿದ್ದವ ಬಾಳ ಬೆನ್ನತ್ತನ ಹಿಂಗೆ ಒಂದಸಲ ಮಲ್ಲಪ್ಪ ಮಸ್ತ್ ರೊಟ್ಟಿ ಉಂಡು ಉಪ್ಪಿಟ್ಟು ತಿಂದು ಚಾ ಕುಡಿದು ರಬ್ಬ ಮೂರು ಬಟ್ಟ ವಿಭೂತಿ ಹಚ್ಚಿಕೊಂಡು ಪಟ್ಕ ಸುತ್ತಿಕೊಂಡು ಹೊರಗೆ ಹೊಂಟ ಕಿಡಿಕೆಂದ ಐಶ ನೋಡ್ತಾನ ಸಾಲ ಕೊಟ್ಟ ಸೌಕಾರ ಬರಕತ್ತಾನ ರೀ ಎದ್ರಿಗೆ ಶಟ್ಟಿ ಸೌಕಾರ ಬರಕತ್ತಾನ ಹೆಂಗ್ ಮಾಡೋದಪ್ಪ ಇನ್ನು ಸಿಕ್ಕಾಕೊಂಡ್ನಲ್ಲ ನಾ ಅಂದ ಬಡ ಲಘು ಮನೆ ಬಿಟ್ಟು ಹೋಗ್ತಿದ್ದ ಇವತ್ತು ಸಿಕ್ಕಾಕೊಂಡವ ಇವತ್ತು ಬಂದು ನನಗೆ ಬಿಡಂಗಿಲ್ಲ ಬಾ ಅಂತ ಹೇಳಿ ಹೊಳ್ಳಿ ವಾಪಸ್ ಮಲ್ಲೆ ಮನೆಗೆ ಹೆಂಗ್ ಮಾಡೋದು ಹೆಂಗ್ ಮಾಡೋದು ಶಟ್ಟಿ ಬರಕತ್ತಾನ ಸೌಕಾರ ಬರಕತ್ತಾನ ಸಾಲ ಕೊಡ್ಲಿಕ್ಕಂದ್ರೆ ಒದಿತಾನ ನನಗೆ ಹೆಂಗ್ ಮಾಡೋದು ಅಂದ್ಕೂಡ್ಲಿ ಅವನಿಗೊಂದು ಪ್ಲಾನ್ ಬತ್ರಿ ಬಹಳ ವಿಚಾರ ಮಾಡೋದು ಬೇಡ ನಾ ಸತ್ತವರಂಗ ಗೂಟಕೊಂಡಿರ್ತೀನಿ ನೀನು ನಾ ಗಾಂಡು ಸತ್ತಾನ ತಳ್ಳಾಕ್ ಶುರು ಮಾಡ್ನಿ ಅಂತ ಹೇಳಿ ಪಟಾನೆ ಪಟ್ಕ ಮತ್ತಿಷ್ಟು ರಬ್ಬ ವಿಭೂತಿ ಹಚ್ಚಿಕೊಂಡು ಒಂದ ಮುಗನ್ಯಾಗ ಅಳ್ಳಿ ತುರ್ಕೊಂಡು ಗೂಟಕ್ಕೆ ಸತ್ತವ್ರ ಹಂಗ ಕೂತೀನ್ರಿ ಹಿಂಗ್ ಮಾಡಿ ಹಿಂಗ್ ಕೂತ ಅಕ್ಕಿ ಪಾಪ ಒಂದು ಸೌನ್ ಅಳ್ಳಾಕತ್ತಳಕ್ಕಿ ಅವ ಬರುದ್ರ ಎದಿ ಎದಿ ಹೊಡ್ಕೊಂಡು ಮಾರು ಮಾರು ಹೊಡ್ಕೊಂಡು ಮುಂಜಾನೆ ಚಂದಿದ್ದೆ ಇಲ್ಲ ಅಯ್ಯಪ್ಪ ಉಪ್ಪಿಟ್ಟು ತಿಂದಿಯಲ್ಲೋ ಅಂತ ಅಕ್ಕಿ ಹೊಳ್ಳಾಕತ್ತು ಹೊಳ್ಳಾಕತ್ತನ ಅವ ಬಂದು ಯಾಕ್ರಿ ಏನಾಯ್ತು ರೀ ಅಂದ ಏ ನಿನ್ನೇನೇನ ಚಾ ಚೂಡ ತಿಂದಾನ ಬಜಿ ತಿಂದಾನ ಏನಾಯ್ತು ರೀ ಅಂದ ಅಂದ್ಕೊಳ್ಳಿ ಏನು ಮಾಡ್ತೀರಿ ಎಲ್ಲ ಚಲೋನೇ ಇದ್ದರ್ರಿ ಉಪ್ಪಿಟ್ಟು ತಿಂದರು ಚಾ ಕುಡಿದ್ರು ಗೋಣಿ ಒಗೆದ್ರಿ ಅಕ್ಕಿ ಹೊಳ್ಳಾಕತ್ತು ಅತ್ ಕೂಡ್ಲೆ ಬಾಳ ಕೆಟ್ಟ ಅನಿಸ್ತವನಿಗೆ ಸಾಲ ಕೊಟ್ಟವ ಸಾವುಕಾರ ಬಾಳ ಕೆಟ್ಟ ಅನಿಸಿ ಬಾಳ ವಿಚಾರ ಮಾಡಬೇಡ್ರಿ ಮತ್ತೇನು ಮಾಡೋದು ಆಯುಷ್ಯ ಎಷ್ಟಿರ್ತದೆ ಅಷ್ಟೇ ಇರ್ಲಾಕಾಗ್ತದೆ ನೀವು ಹಂಗೇನು ಮಾಡೋರು ನೀವು ಪಾಪ ಅದಕ್ಕೆ ನಾನು ಹೊಳ್ಳಿ ಒಂದು 200 ರೂಪಾಯಿ ಕೊಟ್ಟ ಮುಂದಿನ ಅಂತ್ಯ ಸಂಸ್ಕಾರ ಕ್ರಿಯೆ ಎಲ್ಲ ಮಾಡ್ರಿ ಅಂತೇಳಿ ರೊಕ್ಕ ಕೊಟ್ಟು ಹಾದನ ಅವ ಆ ಕಡೆ ಹಾದ ಈ ಕಡೆ ಇವ ಹಳ್ಳಿ ತೆಗೆದು ಈ ಬುತ್ತಿ ಎಲ್ಲ ಒರೆಸ್ಕೊಂಡು ನೋಡಿದಿಲ್ಲ ಹೆಂಗೆ ಸತ್ತವ್ರಂಗ ಮಾಡದೆ ಅಂತಂದ್ರ ಅಂದ ಕೂಡ್ಲೆ ಅಕ್ಕಿ ಹೇಳ್ತಿ ನಾನು ಕಡಿಮೆ ಇದೀನೇನ್ರಿ ಹೇಳಿ ಕಿರಿ ನಿಮ್ ಹೇಳ್ತಿ ನಾ ಹೆಂಗ ಅತ್ತವ್ರಂಗ ಮಾಡ್ದೆ ಅಂದಳ್ರಿ ಅವ ಸಾವುಕಾರ ನಿಂತಿದ್ದಲ್ಲ ಹೊರಗ ಅವ ಕಿಡ್ಕೆಂದ ನೋಡ್ರಿ ನಾ ಹೆಂಗ ಹೋದವ್ರಂಗ ಮಾಡ್ದೆ ಅಂದ ಅವನು ಅಲ್ಲೇ ನಿಂತಿದ್ದೀನಿ ಏನು ಹೋಗಿದ್ದಿಲ್ರಿ ಆ ಅದಕ್ಕೆ ಸಾಲ ಮಾಡುವಾಗ ಬಾಳ ಎಚ್ಚರದಿಂದ ಇರಬೇಕು ಸಾಲ ತೋಳಾಗ ಬಾಳ ಖುಷಿ ಆಗ್ತದ್ರಿ ಎಲ್ಲಾ ಖರ್ಚು ಮಾಡಿ ಹೊಳ್ಳಿ ಕೊಡಾಗ ಬಾಳ ಬ್ಯಾನೆ ಆಗ್ತದ ಅದಕ್ಕೆ ನಮ್ಮ ಆದಾಯ ಎಷ್ಟದನೋ ಅಷ್ಟೇ ಖರ್ಚು ಮಾಡಬೇಕು ಸಾಲದ ಶೂಲದಲ್ಲಿ ಸಿಕ್ಕಾಕೊಳ್ಳಬಾರದು ಅನ್ನುವಂಥ ಮಾತುಗಳನ್ನ ಇಲ್ಲಿ ಶರಣರು ಬಹಳ ಸುಂದರವಾಗಿ ಹೇಳ್ತಾರೆ ಇನ್ನ ಬಹಳ ಒಂದು ಪ್ರಮುಖವಾದ ವಿಷಯ ಶರಣರು ಬಸವಣ್ಣವರು ಒಂದು ವಚನ ಬರೀತಾರೆ ಕಾಗೆಯೊಂದಗುಳ ಕಂಡರೆ ಕರೆಯದೆ ತನ್ನ ಬಳಗವ ಕೋಳಿಯೊಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ ಶಿವಭಕ್ತನಾಗಿ ಭಕ್ತಿ ಪಕ್ಷ ಇಲ್ಲದಿದ್ದಡೆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕೂಡಲ ಸಂಗಮ ದೇವ ಕಾಗೆ ಒಂದಗುಳ ಕಂಡರೆ ಕಾಗಿ ಏನಾರೆ ಒಂದಿಷ್ಟು ಪದಾರ್ಥ ಕಾಣ್ತಂದ್ರ ಕಾ 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 ಅಂತೇಳಿ ಎಲ್ಲಾ ಬಳಗ ಕರೀತದ ಕೋಳಿ ಒಂದು ಗುಟುಕ ಕಾಣ್ತಂದ್ರ ಮರಿಗಳನ್ನ ಕರ್ಕೊಂಡು ಆಜುಬಾಜು ಇದ್ದಂಥ ಕೋಳಿ ಮರಿಗಳನ್ನ ಕರ್ಕೊಂಡು ಅದು ತಿಂತದ ಇನ್ನ ಬುದ್ಧಿವಂತನಾದ ಮಾನವ ಬಹಳ ಸಂಸ್ಕಾರ ಪಡೆದಂತಹ ಮಾನವ ಮಾನವನಾಗಿ ಹುಟ್ಟಿ ಭಕ್ತಿ ಪಕ್ಷ ಇರದಿದ್ರ ಕಾಗೆ ಕೋಳಿಗಳಿಗಿಂತ ಕರ ಕಷ್ಟ ಕಾಣ ಅಂತೇಳಿ ಪ್ರಾಣಿಗಳನ್ನ ನೋಡಿ ನಾವು ದಾಸೋಹ ಭಾವವನ್ನ ಕಲಿಬೇಕು ಅಂತ ಶರಣರು ಹೇಳ್ತಾರ ಬಹಳ ವಿಚಿತ್ರದ ನೋಡ್ರಿ ಏನು ವಿಚಿತ್ರದ ಕಾಗಿ ಬಹಳ ಕಪ್ಪನೆಯ ಪಕ್ಷಿ ಸುಂದರವಾದ ಪಕ್ಷಿ ಅಲ್ಲ ಅದು ನೋಡೋದಕ್ಕೆ ಆಕರ್ಷಕವೂ ಇಲ್ಲ ಚಂದನ ಬಣ್ಣಿಲ್ಲ ಒಳ್ಳೆಯ ಮಧುರವಾದ ಧ್ವನಿ ಇಲ್ಲ ಅದಕ್ಕೆ ಅಪಶಕುನ ಪಕ್ಷಿ ಅಪಶಕುನ ಪಕ್ಷಿ ಅಂತ ಹೇಳಿ ಬಹಳ ಜನ ಕಾಗಿಗೆ ಬಹಳ ನಿಕೃಷ್ಟವಾಗಿ ಕಾಣ್ತಾರ್ರಿ ಮನೆಯಾಗ ಏನೋ ಕಾಗಿ ಬಂದ್ರು ಮನಿ ಖಾಲಿ ಮಾಡುವಂತ ಹುಚ್ಚರದಾರ ಅಂತ ಮಂದಿರ ಏನೋ ಬಳು ಯಾವ ಪಕ್ಷಿ ಇರ್ತಾವಲ್ಲ ಮನೆಯಾಗ ಬಂದು ಅಂದ್ರೆ ಬರಬಾರದವು ಬಂದ್ರೆ ಬಹಳ ಕೆಟ್ಟ ಅಂತ ಹೇಳಿ ಮನಿ ಖಾಲಿ ಮಾಡುವಂತವ್ರದಾರ
ಆದರೆ ಆ ಪ್ರಸಂಗ ಬಂದಾಗ ಅಪಶಕುನ ಅದು ಅನಿಷ್ಟ ಪಕ್ಷಿ ಅದು ದರಿದ್ರ ಪಕ್ಷಿ ಅದ ಪಕ್ಷಿ ಯಾರೇ ಸತ್ತಾಗ ಮಾಡಿದ ಪಿಡ್ಡದ ಅನ್ನ ತಿನ್ನಕ ಕಾಯಿ ಕರಿತಾರೆ ಮತ್ತೆ ಪ್ರಸಂಗ ಬಂದಂಗ ಮಾಡೋರು ಇವರೆಲ್ಲ ಅನಿಷ್ಟ ಪಕ್ಷಿ ಅಂತ ಬಯ್ಯೋದು ಯಾರೇ ಸತ್ತಾಗ ಪಿಂಡದ ಅನ್ನ ಇಟ್ಟು ಮತ್ತ ಕಾಕ ಅಂತ ಹೇಳಿ ಅದು ಪಿಂಡ ಅನ್ನ ತಿನ್ನಕ ಕರಿತಾರೆ ಅದಕ್ಕೆ ನಮ್ಮ ನಿಮ್ಮ ದೃಷ್ಟಿಯಲ್ಲಿ ಕಾಗಿ ಅನಿಷ್ಟ ಪಕ್ಷಿ ಅದೊಂದು ದರಿದ್ರ ಪಕ್ಷಿ ಅಪಶಕುನ ಆದರೆ ಬಸವಾದಿ ಶರಣರು ಆ ಅನಿಷ್ಟ ಪಕ್ಷಿಯನ್ನ ದಾಸೋಹ ಪಕ್ಷಿ ಅಂತ ಹೇಳಿ ಬಹಳ ವಿನೂತನವಾಗಿ ಹೇಳ್ತಾರೆ ನಮ್ಮ ಸಿದ್ದೇಶ್ವರ ಅಪ್ಪರು ಹೇಳ್ತಿದ್ರು ಅಪ್ಪರು ಬಹಳ ನಡಬರ್ಕ ಚಂದ ಚಂದ ಕತಿಗಳನ್ನ ಹೇಳ್ತಿರ್ತಾರೆ ನೀವೆಲ್ಲ ಕೇಳಿರಿ ಅವರ ಪ್ರವಚನವನ್ನ ಬಹಳ ಜನ ಕೇಳಿರಿ ಅಂತ ನಮ್ಮ ಸಿದ್ದೇಶ್ವರ ಅಪ್ಪರ ಬಗ್ಗೆ ಬಿ ಆರ್ ಪೊಲೀಸ್ ಪಾಟೀಲ್ ಅನ್ನುವಂತ ಇಂಗ್ಲಿಷ್ ಪ್ರೊಫೆಸರ್ ಒಂದು ಕವಿತೆಯನ್ನ ಬರೀತಾರೆ ವಶ್ಚಂದ್ ಬರೀತಾರೆ ನೋಡ್ರಿ ಕವನದ ಶೀರ್ಷಿಕೆ ಸಿದ್ಧ ಈಶ್ವರ ಕಪ್ಪು ಕಲಿ ಒಂದು ಇಲ್ಲದ ಮಾಂಜರ ಪಾಟ ಅಂಗಿ ಅಂಥಾದ ಕೆಳಗೊಂದು ಲುಂಗಿ ಕಪ್ಪು ಕಲಿ ಒಂದು ಇಲ್ಲದ ಮಾಂಜರ ಪಾಟ ಅಂಗಿ ಅಂಥಾದ ಕೆಳಗೊಂದು ಲುಂಗಿ ಫಳ ಫಳ ಹೊಳೆಯೋ ಎರಡು ಕಣ್ಣು ಸಾವಿರದ ಒಂದು ದೃಷ್ಟಿ ಖರೇ ಬಂದರು ದೇವರ ಅದ್ಭುತ ಸೃಷ್ಟಿ ಈ ಸಿದ್ಧೇಶ್ವರ ನಡಿ ಬೆಳಕಿನ ನೇರ ನುಡಿ ಮುತ್ತಿನ ಹಾರ ಪ್ರೀತಿ ಪ್ರೇಮವೇ ಆಹಾರ ನಡಿ ಬೆಳಕಿನ ನೇರ ನುಡಿ ಮುತ್ತಿನ ಹಾರ ಪ್ರೀತಿ ಪ್ರೇಮವೇ ಆಹಾರ ಬಟ್ಟ ಮಾಡಿ ತೋರಿಸೋ ಕೈ ಕತ್ತರಿಸಿ ಕೆಳಗೆ ಬೀಳಬೇಕು ಅಂತ ಬಹದ್ದೂರ ಹುಟ್ಟಿ ಸಾಯೋ ಇದ ಮಂದಿ ನಡಬರ್ಕ ಬೆಳ್ಳಿ ಚಿಕ್ಕಿ ಹಂಗ ಮೂಡಿ ಬಂದಾರ ಅರಳಿ ನಿಂತಾವ ಹೂ ಬಂದಾರ ಸಿಗಬಾರ್ದ ಸಿಕ್ಕಾರ ಕೋಟಿಗೊಬ್ಬರ ಸಿದ್ದೇಶ್ವರ ಕೋಟಿಗೊಬ್ಬರ ಸಿದ್ದೇಶ್ವರ ಕೋಟಿಗೊಬ್ಬರ ಸಿದ್ದೇಶ್ವರ ಅಂತೇಳಿ ಬಿ ಆರ್ ಪೊಲೀಸ್ ಪಾಟೀಲ್ ಅನ್ನುವಂಥ ಲಾವಣಿ ಹಾಡುಗಾರರು ಜಾನಪದ ವಿದ್ವಾಂಸರು ಅದ್ಭುತವಾಗಿ ಕವಿತೆಯನ್ನ ಬರೀತಾರ ಇನ್ನ ಕಾಗಿ ಬಗ್ಗೆ ಎಷ್ಟು ಚಂದ ಕತೆ ಹೇಳಿದ್ರು ಒಂದು ಸಂದರ್ಭದೊಳಗ ಕಾಗಿ ಬಗ್ಗೆ ನಮ್ಮ ಸಿದ್ದೇಶ್ವರ ಪರೇಟ್ ಚಂದ ಹೇಳಿದ್ರು ಹಿಂಗೆ ಒಬ್ಬ ಸಂತ ಹೊರಟಿದ್ದ ಸಂತ ಹೊರಟಿದ್ದ ಎದುರಿಗೆ ಕಪ್ಪನೆಯ ಕಾಗೆ ಬಂತು ಕಾಗೆ ಬಂತು ಸಂತ ಕಾಗೆಯನ್ನು ನಿಲ್ಲಿಸದ ಏನು ಕಾಗಿ ನಿನ್ನ ನೋಡಿದ್ರೆ ನನಗೆ ಬಹಳ ಕೆಟ್ಟ ಅನಿಸ್ತದ ಅಂದ ಸಂತ ಆಗ ಕಾಗೆ ಕೇಳ್ತು ಯಾಕಪ್ಪ ನಾವೆಷ್ಟು ಆರಾಮದೀವಿ ನನ್ನ ನೋಡಿದ್ರೆ ನಿನಗೆ ಯಾಕೆ ಕೆಟ್ಟ ಅನಿಸ್ತದ ಅಂತೂ ಕಾಗೆ ಆಗ ಸಂತ ಹೇಳದ ಅಲ್ಲೋ ದೇವ್ರು ನಿನಗೆ ಎಷ್ಟು ಅನ್ಯಾಯ ಮಾಡ್ಯಾನ ನೋಡು ಆ ಮೊಲ ಎಷ್ಟು ಬೆಳ್ಳನೆಯ ಬಣ್ಣ ಕೊಟ್ಟ ಗಿಳಿಗೆ ಹಸಿರು ಬಣ್ಣವನ್ನು ಕೊಟ್ಟ ನವಿಲಿಗೆ ಎಂಥ ಸೌಂದರ್ಯವನ್ನು ಕೊಟ್ಟ ನಿನಗೆ ನೋಡು ಒಂದು ಚಂದ ಬಣ್ಣಿಲ್ಲ ಚಂದ ಆಕಾರ ಇಲ್ಲ ಹೋಗ್ಲಿ ಧ್ವನಿಯರೇ ಚಂದದ ಧ್ವನಿನೂ ಚಂದಿಲ್ಲ ಕರ್ಕಶವಾದ ಧ್ವನಿ ನಿನಗೆ ಬಹಳ ಅನ್ಯಾಯ ಆಗ್ಯದ ನೋಡು ದೇವರು ಹಿಂಗೆ ಮಾಡಬಾರದಾಗಿತ್ತು ಅಂದ ಸಂತ ಅವಾಗ ಕಾಗೆಂತು ಏನ್ರಪ್ಪ ಸಂತ್ರೆ ನೀವು ಬಹಳ ಜ್ಞಾನಿಗಳ ತಿಳ್ಕೊಂಡಿದ್ದೆ ಯಾಕೆ ಹಿಂಗೆ ಹುತ್ತುತ್ತು ಮಾತಾಡಕತ್ತೀರಿ ಅಂತೂ ಕಾಗೆ ಅಲ್ಲೋ ಇದೇ ಬಣ್ಣ ಇಟ್ಕೊಂಡು ಇದೇ ಧ್ವನಿ ಇಟ್ಕೊಂಡು ತಲತಲಾಂತರದಿಂದ ವಂಶ ಪಾರಂಪರವಾಗಿ ನಾವೆಷ್ಟು ಸಂತೋಷದಿಂದ ಬದುಕೇವಿ ಯಾವ್ರ ಬಣ್ಣ ಇವ್ರ ಬಣ್ಣ ಅವರು ಚೆಲುವು ತಗೊಂಡು ನಾವೇನು ಮಾಡ್ಬೇಕಪ್ಪ ಹಂಗ ಇನ್ನೊಬ್ಬರ ಬಣ್ಣ ಇನ್ನೊಬ್ಬರ ಬದುಕಿಗೆ ಹೋಲಿಸಿ ನೋಡೋದಕ್ಕ ನಾವು ಮಾನವ ಕುಲ ಅಲ್ಲೋ ನಾವು ಪಕ್ಷಿ ಕುಲ ನಮ್ದು ಕಾಗೆ ಕುಲ ಇನ್ನೊಬ್ಬರ ಜೀವನ ನೋಡಂಗಿಲ್ಲ ಇನ್ನೊಬ್ಬರ ಬದುಕಿಗೆ ನಮ್ಮನ್ನು ಹೋಲಿಸ್ಕೊಳ್ಳೋದಿಲ್ಲ ಏನಂದಿ ನೀನು ಗಿಳಿ ಹಸಿರು ಬಣ್ಣದ ಪಕ್ಷಿ ಆ ಗಿಳಿ ಒಯ್ದು ಸ್ವಾರ್ಥಿ ಮನುಷ್ಯ ಪಂಜರದೊಳಗಿಟ್ಟ ಮೊಲಗಳನ್ನ ಒಯ್ದು ಮನೆಯಾಗ ಸಾಕದ ಆದ್ರೆ ನೋಡು ನಮಗೆ ಬಣ್ಣಿರ್ಲಿಕ್ಕಿಲ್ಲ ಒಳ್ಳೆ ಧ್ವನಿ ಇರ್ಲಿಕ್ಕಿಲ್ಲ ಯಾವ ಬಂಧನಗಳಿಲ್ಲೋ ಸ್ವತಂತ್ರವಾಗಿ ಮುಕ್ತರಾಗಿ ಬದುಕಿವಿ ಸಮಾಜದೊಳಗ ಇಲ್ಲದ್ದು ಹೇಳಿ ನನ್ನ ತಲೆ ಕೆಡಸಾಕ ಬರಬೇಡೋ
ಹೋಗನಿ ಅಂತ ಕಾಗೆಯ ಮೂಲಕ ನಮ್ಮ ಸಿದ್ದೇಶ್ವರಪ್ಪರು ಅಂತ ಅದ್ಭುತವಾದ ದೊಡ್ಡ ತತ್ವವನ್ನೇ ಹೇಳ್ತಾರೆ ಅನ್ನುವಂತದನ್ನ ಇಲ್ಲಿ ಹೇಳ್ತಾ ಹೀಗೆ ದಾಸೋಹ ಕಾಯಕ ಇವೆಲ್ಲ ದೊಡ್ಡ ಪರಿಕಲ್ಪನೆಗಳು ಬಸವಲಿಂಗ